ಅಂದ್ರೆ ನನಗೆ ರಾಜಕೀಯಕ್ಕೆ ಬಂದಿದ್ದಿಲ್ಲೂ ಕೂಡ ನಾನು ಯಾರು ಕೂಡ ನನ್ನ ಬಗ್ಗೆ ರಾಜಕೀಯ ಪರ ವಿರೋಧ ಇರಬಹುದು ನಡೆದಾರೆ ಇದ್ದೇ ಇರ್ತಕ್ಕಂಥ ಸಹಜ ಕೂಡ. ಆದ್ರೆ ಬಹಳ ಎಚ್ಚರಿಕೆಯಿಂದ ಬಂದಿದ್ದೇನೆ. ನಾನು ಶ್ರೀಮಂತ ಇಂದಿರಾ ಗಾಂಧಿಯವರಿದ್ದಂಥ ಸಮಯದಲ್ಲಿ ಸಂಸತ್ ಸದಸ್ಯ ಆಗುವುದವನು, ಮತ್ತೆ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು JDS ಅನ್ನು ಸೋಲಿಸಿರೋದಕ್ಕೆ ಬೇರೆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ನನಗೆ ಯಾರು ಪರಿಚಯ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಹಿನ್ನೆಲೆಯನ್ನು ನೋಡಿ ವಾಜಪೇಯಿ ಸರ್ಕಾರದಲ್ಲಿ NDA ಸರ್ಕಾರದಲ್ಲಿ 5 ವರ್ಷಗಳ ಅನ್ಇಂಟ್ರಪ್ಟೆಡ್ ಮಿನಿಸ್ಟರ್ ಕೂಡ ನಾನು ಹೊರಗಡೆ ಕೆಲಸ ಮಾಡಿರ್ತಕ್ಕಂಥವ್ರು ಕೂಡ ನಾನು ಇರ್ತಕ್ಕಂಥವ್ರು ಕೂಡ. ಹಾಗಾಗಿ ನಾನು ಬಹಳ ಗೌರವಯುತವಾಗಿ ನಿವೃತ್ತನಾಗಬೇಕು ಅಂತ ಹೇಳಿದೆ. ಮುಖ್ಯಮಂತ್ರಿಗಳು ಕೂಡ ಇದು ಗೊತ್ತು ಅನೇಕ ರಾಜಕೀಯ ನಾನು ಹಾನರಬಲ್ ರಿಟೈರ್ಮೆಂಟ್ ಬಯಸ್ತೇನೆ ಅಂತಕ್ಕಂಥ ಕೊನೆಯ ರಾಜಕೀಯ ಇದೆ. ನನ್ನ ಪ್ರಾರಂಭದಿಂದ ಹೇಗೆ ಬಂದಿದ್ದೇನೋ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊ ಬಂದಿದ್ದೇನೆ. ಅದನ್ನು ಉಳಿಸ್ಕೊಂಡು ನಾನು ಯಾವುದೇ ಕಪ್ಪು ಚುಕ್ಕಿಯಲ್ಲಿ ಇಷ್ಟು ವರ್ಷಗಳ ಕಾಲ ನಾನು ಬಂದಿರ್ತಕ್ಕಂಥವ್ರು ರಾಜಕೀಯದಲ್ಲಿ ನನಗೆ ಗೌರವಯುತವಾದಂಥ ನಿವೃತ್ತಿ ಆಗಬೇಕು ಅನ್ನೋಂಥ ಬಯಕೆ ಇದೆ ಅಂತದ್ದು ನನ್ನ ಮನಸ್ಸಿಗೆ ಇವತ್ತು ನೋವಾಗಿದ್ದಂಥದ್ದು. ಆ ಬಯಕೆಗೆ ಗೊತ್ತು ಗೊತ್ತಿದ್ದು ಕೂಡ ತನ್ನ ರಾಜಕೀಯ ಜೀವನದಲ್ಲಿ ಟೈಟಾನಿ ಕಡಗನ ಉಳುಕ್ತಾ ಇದ್ದಂಥ ವ್ಯಕ್ತಿನ ಕೈ ಹಿಡಿದು ಎತ್ತಿದೆ. ಕೈ ಹಿಡಿದು ಎತ್ತಿ ಅಂದ್ರೆ ಸಹಜವಾಗಿ ಆ ಸಮಯದಲ್ಲಿ ಒಬ್ಬ ಸ್ನೇಹಿತ ಬಂದಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅವ್ರು ಅನೇಕ ರೀತಿಯಾದಂಥ ರೀತಿಯಲ್ಲಿ ಮಾಡಿದೆ. ನನಗೆ ತನ್ನ ಕೈ ಬಿಡ್ತೀನಿ ಅಂತಕ್ಕಂಥ ಒಂದೇ ಒಂದು ಸುಳುವನ್ನು ಕೂಡ ಕೊಡದೆ ಪಕ್ಕದಲ್ಲಿರ್ತಕ್ಕಂಥವ್ರು ವಿಶ್ವಾಸ ದ್ರೋಹ ಮಾಡಿದಾಗ ನನಗೆ ಮನಸ್ಸಿಗೆ ಬಹಳ ನೋವಾಯಿತು ಅಂತಕ್ಕಂಥ ರೀತಿಯಲ್ಲಿ ನನ್ನ ಕೊನೆಯ ಜೀವನಗಳಲ್ಲಿ ಈತನೇ ಶೇಕ್ಸ್ಪಿಯರ್ ನಾಟಕದಲ್ಲಿ ಜೂಲಿಯಸ್ ಸೀಜರ್ ಬರ್ತಿದ್ದ ಅವ್ರು ಯಾರು ಚುಚ್ಚಿದ್ರು ಕೂಡ ನನಗೆ ಅವ್ರ ಮನಸ್ಸು ನೋವಾಗಲ್ಲ. ಆದ್ರೆ ಇತಿಹಾಸದಲ್ಲಿ ಅವ್ರು ನೋಡ್ತಾರೆ ಬ್ರೂಟಸ್ ಚುಚ್ಚಿದಾಗ ಯೂಟ್ಯೂಬ್ ಬ್ರೂಟಸ್ ಅಂತ ನೀನು ಕೂಡ ಚುಚ್ಚಿಯನೇ ನನಗೆ ಅನ್ನೋ ರೀತಿಯ ಮನಸ್ಸಿಗೆ ಅವರಿಗೆ ಹಾಗೆ ನನ್ಗೆ ಯಾರೇ ವಿರೋಧ ಮಾಡಿರ್ಲಿ ಯಾರೇ ನನ್ನ ಬಗ್ಗೆ ಸಂಚು ಮಾಡಿರ್ಲಿ ಮತ್ತೊಂದಾಗಿರ್ಲಿ ಕಾನ್ಸ್ಪಿರೇಷನ್ ಮಾಡಿರ್ಲಿ ಅದೇ ಆಗ್ತಿರ್ಲಿಲ್ಲ. ಸ್ವತಃ ಮುಖ್ಯಮಂತ್ರಿಯನ್ನೇ ಮಾಡಿದಾಗ ನನ್ನಿಂದ ಸಹಾಯ ತಗೊಂಡು ಜೊತೆ ಜೊತೆಲೇ ಇರ್ತಕ್ಕಂಥವ್ರು ನನ್ನ ರಾಜಕೀಯ ಜೊತೆಲ್ಲ ಕೂಡ ಗೊತ್ತಿರ್ತಕ್ಕಂಥವ್ರು ನಾನು ಯಾವ ಹಿನ್ನೆಲೆಯಲ್ಲಿ ಬಂದಿದ್ರು ಹೇಗಿದ್ದೇನೆ ಅಂತಕ್ಕಂಥದ್ದು ಆ ಮನಸ್ಸಿನ ನೋವಿನಿಂದ ಇವತ್ತು ನಾನು ರಾಜೀನಾಮೆಯನ್ನು ನಾನು ನೀಡಬೇಕಾಯ್ತು. ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದೇನೆ. ಮುಂದೆ ಇದನ್ನ ಗಮನದಲ್ಲಿಟ್ಕೊಂಡು ನಾನೇನು ನನ್ನ ರಾಜಕೀಯ ಜೀವನದಲ್ಲಿ ಮತ್ತೆ ಕೊನೆಯ ಹಂತದಲ್ಲಿ ಯಾವ ರೀತಿ ಹೆಜ್ಜೆ ಇಡಬೇಕು ಅಂತಕ್ಕಂಥದ್ರ ಬಹಳ ಎಚ್ಚರಿಕೆಯಿಂದ ಇಡಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ನಾನು